ಸಮಸ್ತ ರೈತ ಬಂಧುವರಿಗೆ ನಮಸ್ಕಾರ. ನಾವು ಇಲ್ಲಿ ಈಗ ತಾವರಗೇರಿ ಹಳ್ಳಿ ಕಲ್ಗಡ್ಗೆ ತಾಲೂಕಲ್ಲಿದ್ದೀವಿ. ನಮ್ಮ ಈಗ ಇಲ್ಲಿ ತಾವರಗೇರಿಯಲ್ಲಿ ಅಡಿಕೆ ಪ್ಲಾಂಟೇಷನ್ ಮಾಡಿರೋ ಮೂರನೇ ರೈತರ ಹೊಲದಲ್ಲಿದ್ದೀವಿ. ಈಗ ಅವರ ಹೆಸರು ಗುರುದೇವ್ ಕಮ್ಮಾರ್ ಅಂತೇಳಿ. ಈಗ ಅವ್ರದ್ದು ಒಂದು ಮೂರುವರೆ ಎಕರೆ ಲ್ಯಾಂಡ್ನ ಪ್ಲಾಂಟೇಷನ್ ಈಗ ಪ್ಲಾಂಟ್ ಸಪ್ಲೈ ಮಾಡೋದಾಗಲಿ ಮತ್ತು ಪ್ಲಾಂಟೇಷನ್ ಆಗಲಿ ಮಾಡಿಕೊಟ್ಟಿದ್ದೀವಿ. ಈಗ ಅವರು ನಮ್ಮ ರೈತರು ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯ ಕೇಳೋಣ, ಅಡಿಕೆ ಬೆಳೆದು ಅವರ ಅಭಿಪ್ರಾಯ ಕೇಳೋಣ, ಏನು ಹೇಳ್ತಾರೆ ಅಂತೇಳಿ. ಗುರುದೇವ್ ಅವ್ರು ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಅಡಿಕೆ ನಿಮ್ಮ ಹೊಲದಲ್ಲಿ ಪ್ಲಾಂಟೇಷನ್ ಮಾಡಿದಿರ, ಒಂದು ಮೂರುವರೆ ಎಕರೆ ಪ್ಲಾಂಟೇಷನ್ ಮಾಡಿದಿರ. ಈಗ ನಿಮ್ಮ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ, ಅಡಿಕೆನ ಹೆಂಗೆ ನೀವು ಇದು ಮಾಡಿದ್ರಿ ಅಂತ. ಸರ, ನಿಸರ್ಗ ಮುಂಡ್ಗೋಡ್ದವರು, ನಿಸರ್ಗ ಲೆವದವರು, ನರ್ಸರಿ ಅವರು ನಮ್ಗೆ ಅದ್ರ ಬಗ್ಗೆ ಐಡಿಯಾ ಕೊಟ್ಟರು ಸರ್. ಅವ್ರ ಹತ್ರ ನಾವು ಸಸಿಗಂತ ಹೋಗಿದ್ವಿ. ನಾವೆಲ್ಲ ಸಸಿ ಇದ ಹಚ್ಚಿರಿ, ಇದ ಇಲ್ಲ, ಇದ ನಿಮ್ಮ ಇದಕ್ಕೆ ಬರ್ತೈತಿ, ನಿಮ್ಮ ಹವಾಮಾನಕ್ಕೆ ಬರ್ತೈತಿ ಅಂತೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸರ್. ಆದರೆ ಅವ್ರ ಮಾಹಿತಿ ಪ್ರಕಾರ ನಾವು ಸಾಗರ ಅಡಿಕೆಯನ್ನು ಚಾಯ್ಸ್ ಮಾಡಿದ್ವಿ ಸರ್. ಆ ಅಡಿಕೆಯನ್ನು ನಾವು ಈಗ ಹಚ್ಚಿ ಒಂದು 3 ತಿಂಗಳಾಯ್ತು ಸರ್. ಈಗ ನೀವು ಸಸಿ ಎಲ್ಲಿಂದ ತರಿಸಿದ್ರಿ? ಆ ಸರ್ ಕಡೆಯಿಂದ ಹೇಳಿ ತರಿಸಿದ್ರು. ಅವರು ಎಲ್ಲಿಂದ ತರಿಸಿ? ಹಾಂ, ನಿಸರ್ಗ ನರ್ಸರಿಯಿಂದ ಅವರು ಹೋಗಿ ಚಾಯ್ಸ್ ಮಾಡಿಕೊಂಡು ತಂದಿದ್ದಾರೆ ಸರ್. ಈಗ ನಿಮ್ಮ ನೆಲಕ್ಕೆ ಈಗ ಸಾಗರ ಅಡಿಕೆ ಸುಟೇಬಲ್ ಆಗುತ್ತೆ ಅಂತೇಳಿ ನಿಸರ್ಗ ನರ್ಸರಿ ಅವರು ನಿಮ್ಗೆ ಇದು ಮಾಡಿದ್ರೆ, ಅದೇ ರೀತಿಯಲ್ಲಿ ಪ್ಲಾಂಟೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ನಿಮ್ಮ ನೆಲ ಎಷ್ಟೈತೆ ಟೋಟಲ್? ಎಷ್ಟು ಸರ್? ನಮ್ದು 3 ಎಕರೆ ಸರ್. ಇದೆ ಎಷ್ಟು ಸಸಿಗಳು ಹೋದವು ನಿಮ್ಮ ಊರಿಗೆ? ಇದು 1500 ಸಸಿ ಹೋಗಿದೆ ಸರ್. ಮೇಲ್ಗಡೆ ಸರ್. ಹ್ಞೂ ರೀ. ಈಗ ಮತ್ತೆ ನಿಮ್ಗೆ ಅಡಿಕೆ ಸಸಿನ ಒಂದು ಇದು ಐತ್ರಿ, ಒಂದು ಒಂದು ಇದನ್ನ ಮ್ಯಾನರ್ ಒಳಗೆ ನಾವು ಇದು ಪ್ಲಾಂಟೇಷನ್ ಮಾಡ್ಬೇಕಾಗತ್ತೆ. ಈಗ ಅಂದರೆ ಒಂದು ಗಿಡದ ನೆಳ್ಳು ಇನ್ನೊಂದು ಗಿಡದ ಮೇಲೆ ಬೀಳ್ಬೇಕಂತೇಳಿ ಆ ಥರ ಲೈನ್ ಔಟ್ ನಿಮ್ಗೆ ಯಾರು ಮಾಡಿಕೊಟ್ರು ಮತ್ತು ಏನು ಸರ್? ಅದನ್ನು ಅವರು ನಿಸರ್ಗ ಫಾರ್ಮ್ನವರು ಎಲ್ಲ ನಮ್ಗೆ ಹಾಕಿ ಲೈನ್ ಔಟ್ ಹಾಕಿ ಹೀಗೆ ಹಚ್ಬೇಕಂತೇ ಹಚ್ಚಿಕೊಟ್ಟಿದ್ದಾರೆ ಸರ್. ಈಗ ಮತ್ತೆ ನೀವು ಅಡಿಕೆ ಬೆಳೆದ, ಈಗ ನಿಮ್ಮ ಏರಿಯಾದಲ್ಲಿ ಹೊಸ ಪ್ಲಾಂಟೇಷನ್ ಅಡಿಕೆ ಫಸ್ಟ್ ಟೈಮ್ ರೀ? ನೀವು ಲಾಸ್ಟ್ ಟೈಮ್ ಎಲ್ಲ ಕಬ್ಬು ಬೆಳೆದಿರ್ತೀರಿ, ನಿಮ್ಮ ಅಡಿಕೆ ಈಗ ಹೊಸ ನಿಮ್ಮ ಏರಿಯಾಗೆ ನಿಮ್ಮ ಹೊಸದಾಗಿ ಬೆಳೆ ಇರ, ನೀವು ಅದು ಏನು ಅಭಿಪ್ರಾಯ, ನಿಮ್ದು ಏನು ಅಭಿಪ್ರಾಯ ಅದ್ರ ಬಗ್ಗೆ? ಹೊಸ ಬೆಳೆ ನೀವು ಬೆಳೆದಿರಿ, ಈಗ ನೀವು ಹೆಂಗೆ ಮಾಡ್ಕೊಂತ ಹೊಂಟಿರಿ ನಮ್ಗೆ ಸ್ವಲ್ಪ ರೈತರಿಗೆ ಇನ್ಫಾರ್ಮೇಷನ್ ಕೊಟ್ಟರಿ ಸರ್. ನಾವು ಈಗ ಹೊಸದಾಗಿ ಮಾಡಿದ್ರಿ, ಮತ್ತು ಇಲ್ಲಿ ಮಟ್ಟ ಕಬ್ಬು ಬೆಳೆದಿದ್ವಿ ಸರ್. ಇದು ಸಾಕಪ್ಪ ಅಂತ ಹೇಳಿದ್ರೆ ಹೊಳಬಳ ಮಾಡೋದ್ರಿಂದ ಸಾಕು ಅಂಥೇಳಿ ನಿಸರ್ಗ ಫಾರ್ಮ್ ಅವ್ರ ಹತ್ರ ನಾವು ಇದಕ್ಕೆ ಹೋದ್ವಿ ಸರ್, ಅದ್ರ ಬಗ್ಗೆ ಕೇಳಿಗೆ ಮಾಹಿತಿ ಕೇಳೋಕೆ. ಅವರೆಲ್ಲ ಇದು ಮಾಡಿರಿ, ನಿಮ್ಮ ಭೂಮಿಗೆ ಒಳ್ಳೆಯ ಚೆನ್ನಾಗಿ ಬರ್ತೈತಿ, ಇದ್ರ ಒಳಗಿಂದ ಮತ್ತು ಬೇಕಾದ ಮಾಡ್ಕೋಬೋದು, ಕಾಯಿಪಲ್ಯ ಮಾಡ್ಕೋಬೋದು, ನಿಮ್ಮ ಬೇರೆ ಯಾವುದೇ ಪೀಕ್ ಮಾಡ್ಕೋಬೋದು, ಅನುಕೂಲ ಐತಿ, ಇದನ್ನು ಮಾಡ್ಕೊಳ್ಳಿ ಅಂತೇಳಿ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ರಿಂದ ಅದನ್ನು ಮಾಡ್ಬೇಕನ್ನೋ ಆಸೆ ಇದೆ. ನೀವು ಒಳಗಡೆ ಯಾವ ಬೆಳೆನ ಹಾಕಿದ್ರಿ? ಒಳಗಡೆ ಶೇಂಗಾ ಹಾಕಿದ್ದೀವಿ, ಕಾಯಿಪಲ್ಯ ಮಾಡಿದ್ವಿ ಸರ್, ಮುಳುಗಾಯಿ, ಚಪ್ಪರಿಗೆ, ಮೆಣಸಿನಾಗಿ ಎಲ್ಲ ಮಾಡಿದ್ದೀವಿ ಸರ್, ಮುಳುಗಾಯಿ. ಈಗ ನೀವು ನೋಡಿದ್ರಿ, ಗುರುದೇವ್ ಕಮ್ಮಾರ್ ಅವರು ನಮಗೆ ಹೆಚ್ಚಿನ ಮಾಹಿತಿ ಕೊಟ್ಟರು. ನಿಮ್ಮ ತಾವರಗೇರಿ ರೈತರಾಗಿದ್ದು ಈಗ ಆಲ್ರೆಡಿ ಕಬ್ಬನ್ನ ಬೆಳೀತಿದ್ರು ಅವರು, ಈ ನೆಲದಲ್ಲಿ ಕಬ್ಬನ್ನು ಬೆಳೀತಿದ್ರು. ಅಷ್ಟು ಇಳುವರಿನ ಅವರು ಇದರಲ್ಲಿ ಕಂಡಿಲ್ಲ ಕಬ್ಬನಲ್ಲಿ, ಈಗ ಅದಕ್ಕೆ ಅಡಿಕೆ ಪ್ಲಾಂಟೇಷನ್ ಮಾಡಿದ್ದಾರೆ. ನಿಸರ್ಗ ನರ್ಸರಿಯಿಂದ ಅವರು ಎಲ್ಲ ಮಾಹಿತಿ ತೊಗೊಂಡು ಪ್ಲಾಂಟ್ಸ್ ತರಿಸ್ಕೊಂಡು ಪ್ಲಾಂಟೇಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ, ಡ್ರಿಪ್ ಇರಿಗೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಮತ್ತು ಒಳಗಡೆ ಶೇಂಗಾ ಬೆಳೆನೂ ಕೂಡ ಬೆಳೀತಿದ್ದಾರೆ. ಮತ್ತು ಈಗ ನೀವು ಅಡಿಕೆಗೆ ನೆಳ್ಳಿಗೆ ಏನು ಹಾಕಕ್ಕೆ ಹೇಳಿದ್ದಾರೆ ನಿಮ್ಗೆ? ಹುಲಿಗಾರದ ಸರ, ಇವು ಮಾಗಣಿ, ಹಲಸು, ತೆಂಗು ಎಲ್ಲ ಇವನ್ನೆಲ್ಲ ಹಾಕ್ರಿ ಅಂತ ಹೇಳಿದ್ರೆ ಸರ್. ಮತ್ತು ಬದಲಾಗಿ ಅಡಿಕೆ ಗಿಡದ ಸದ್ದು ನೆರಳಾಗಿ ನೆರಳಿಗಾಗಿ ತೊಗರಿ ಬೆಳೆ ಗಿಡನ ನೆಟ್ರಿ ಅಂತ ಹೇಳಿದ್ದಾರೆ ಸರ್. ಮತ್ತು ಈಗ ನಿಮ್ಮಲ್ಲಿ ರೈತರಿಗೆ ಏನು ಹೇಳ್ತೀರಿ? ನಿಮ್ಮ ನೀವು ಅಡಿಕೆ ಆಲ್ರೆಡಿ ಪ್ಲಾಂಟೇಷನ್ ಮಾಡಿರಿ, ಈಗ ನಿಮ್ಮಲ್ಲಿ ಹೊಸದಾಗಿ ಏನಾರು ಮಾಡೋ ಇಚ್ಛೆ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ನಿಮ್ಮಿಂದ ಏನು ಹೇಳ್ತೀರಿ ನೀವು? ಏನು ಕನ್ಸಲ್ಟ್ ಮಾಡ್ತೀರಿ ಸರ್? ನಮಗೆ ಈಗ ಸದ್ದ ಆದ ಅನುಭವ, ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವು ಅಲ್ಲೇ ಹೋಗಿ ಭೇಟಿಯಾಗಿ ಬರೋಣ, ನಾವು ಬರ್ತೀವಿ ಅಂತೇಳಿ ಕರ್ಕೊಂಡೋಗಿ ಅವ್ರ ಸರ್ ಹತ್ರ ಹೋಗಿ ಕರ್ಕೊಂಡೋಗಿ ಮಾಹಿತಿ. ನಿಮ್ಮ ಅನುಭವದ ಮಾತು ಹೇಳ್ತೀರಿ, ಏನಂತ ಹೇಳ್ತೀರಿ ಅಡಿಕೆ ಸಸಿ ಬೆಳೆಯಕ್ಕ ನಿಮ್ಮ ಏರಿಯಾಕ ನಿಮ್ಮ ರೈತರಿಗೆ ಏನಂತ ನೀವು ಇದು ಮಾಡ್ತೀರಿ ಅಂತ? ಸರ್, ಬೆಳಿಬೋದು ಅಂತ ಈಗ ಅವ್ರು ಸರ್ ಕೇಳ್ಕೊಂಡು ನಾವು ಹೇಳಿದ್ರೆ ಬೆಳಿತೈತಿ ನಿಮ್ಮ ಅಡಿಗೆ, ಒಳ್ಳೆಯ ಚೆನ್ನಾಗಿ ಬರ್ತೈತಿ ಅಂತ ಹೇಳಿದ್ರಿಂದ ಅದು ಬೆಳಿಬೇಕನ್ನೋ ಆಸೆ. ಬೆಳೀರಿ, ಇದನ್ನು ಬೆಳೀರಿ, ಒಂದು ಸ್ವಲ್ಪ ಇಲ್ಲ ಸ್ವಲ್ಪ ಬೆಳೀರಿ ಅಂತ ಹೇಳ್ತೀನಿ ಸರ್. ಅದ್ರ ಪ್ರಕಾರ ಇವರು ಒಂದು 3.5 ಎಕರೆ ಪ್ಲಾಂಟೇಷನ್ ಆಲ್ರೆಡಿ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಿದ್ದಾರೆ, ನೋಡ್ಬೋದು ನೀವು. ಈಗ ಬಾಳಿಗೆ ಬಾಳಿ ಸಸಿ ಯಾವ ಬಾಳಿ ಸಸಿ ನೀವು ಸೆಲೆಕ್ಟ್ ಮಾಡಿ ಸರ್? ಇದು ಏಲಕ್ಕಿ ಬಾಳಿ ಸರ್. ಅದು ಯಾವುದು? ಇದನ್ನೇ ಟ್ರುಸು ಕಲ್ಸರ್ ಅದು ಬಾಳಿ ಸರ್, ಟ್ರುಸು ಕಲ್ಸರ್ ಅಡಿಕೆ ಬಾಳಿ ಸರ್ ಇದೆ. ಅದನ್ನೇ ಹಚ್ಚಿರಿ, ಒಂದು ಚೆನ್ನಾಗಿ ಬರ್ತೈತೆ ಅಂತ ಹೇಳಿದ್ರೆ ಅದನ್ನೇ ಚಾಯ್ಸ್ ಮಾಡಿ 1500 ಸಸಿಯನ್ನು ಹಚ್ಚಿದ್ದೇವೆ ಸರ್.
ಈಗ ನೋಡ್ರಿ, ಟಿಶ್ಯೂ ಕಲ್ಚರ್ಡ್ ಬಾಳಿ ಮತ್ತು ಗಡ್ಡಿ ಬಾಳಿ ಡಿಫ್ರೆನ್ಸ್ ಏನಂದ್ರೆ, ಗಡ್ಡಿ ಬಾಳಿಗೆ ನೀವು ತೆಗ್ಗು ಜಾಸ್ತಿ ಹೊಡಿಬೇಕಾಗತ್ತೆ ರೀ. ಈಗ ಒಂದನೇ ವರ್ಷಕ್ಕೆ ನಿಮ್ಮ ಗಿಡ ಫಲ ಬರ್ತೈತೆ ರೀ, ಎರಡನೇ ವರ್ಷದ್ದು ಏನಾಗಿರ್ತಿ ಗಿಡ ಕುಸಿದು ಬಿದ್ದು ಬಿಡತೈತಿ. ಹೌದು, ಮತ್ತು ನಮ್ಮ ಓಪನ್ ಏರಿಯಾ ಆಗಿದ್ದರಿಂದ ದೊಡ್ಡ ಹೈಟಾಗಿ ಬೆಳೆಯೋ ಬಾಳಿ ನಾವು ಹಾಕಕ್ಕೆ ಸೂಟೇಬಲ್ ಆಗೋಲ್ಲ. ಈಗ ನೀವು ಟಿಶ್ಯೂ ಕಲ್ಚರ್ ಬಾಳಿ ಸೆಲೆಕ್ಟ್ ಮಾಡಿದಿರಿ, ಯಾಕಂದ್ರೆ ತೆಗ್ಗು ಜಾಸ್ತಿ ಬೇಕಂತಿಲ್ಲ ಮತ್ತು ಹೈಟು ಜಾಸ್ತಿ ಹೋಗಲ್ಲ, ಇಳುವರಿ ಎಲ್ಲ ಎಟ್ ಎ ಟೈಮ್ ಬರ್ತೈತಿ ನಿಮಗೆ, ಒಳ್ಳೆಯ ಒಂದು ರೇಟ್ ಸಿಗ್ತೈತಿ, ಒಳ್ಳೆಯ ಗೊನಿ ಸೈಜ್ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ನಮ್ಮ ಗುರುದೇವ್ ಕುಮಾರ್ ಅವರು ಇದು ಟಿಶ್ಯೂ ಕಲ್ಚರ್ಡ್ ಏಲಕ್ಕಿ ಬಾಳೆ ಸೆಲೆಕ್ಟ್ ಮಾಡ್ಯಾರ. ಮತ್ತು ನಮ್ಮ ನಿಸರ್ಗ ನರ್ಸರಿ ಮಾಹಿತಿ ಪ್ರಕಾರ ನಾವು ಈಗ ಸಿರ್ಸಿ ಸಾಗರ ವೆರೈಟಿ ಅಡಿಕೆನ ಒಂದು 2000 ಸಾಗರ ಅಡಿಕೆನ ಆಲ್ರೆಡಿ ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದಾರೆ. ನೋಡ್ಬೋದು ನೀವು ಪೂರ್ತಿ ಹೊಲ ನೋಡ್ಬೋದು, ಈಗ ಚೆನ್ನಾಗಿ ಮೇಂಟೈನ್ ಕೂಡ.